ವಿದ್ಯಾರ್ಥಿಗಳಿಗೆ ಮಹಿಳಾ ಸಮಾಜ ಡಿಜಿಟಲ್ ಲರ್ನಿಂಗ್ ಕ್ಲಾಸಸ್ಗೆ ಸ್ವಾಗತ. ನಾವೀಗಾಗಲೇ ಇಂದಿನ ತರಗತಿಯಲ್ಲಿ 9ನೇ ತರಗತಿ ಪ್ರಥಮ ಭಾಷೆ ಮೊದಲನೇ ಗದ್ಯವಾದಂತಹ ಕನ್ನಡ ಮೌಲ್ವಿ ಗದ್ಯವನ್ನು ಅಧ್ಯಯನ ಮಾಡಿದ್ದೇವೆ. ಈ ಗದ್ಯವನ್ನು ಬರೆದಿರುವಂತಹ ಲೇಖಕರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ಈ ಗದ್ಯದ ಮುಂದುವರೆದ ಭಾಗವನ್ನು ನಾವಿಂದು ಅಧ್ಯಯನ ಮಾಡೋಣ. ಈಗಾಗಲೇ ನಾವು ಕನ್ನಡ ಮೌಲ್ವಿ ಗದ್ಯವನ್ನು ಬರೆದಿರುವಂತಹ ಲೇಖಕರಾದಂತಹ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ರವರ ಕಿರು ಪರಿಚಯವನ್ನು ಅಭ್ಯಾಸ ಮಾಡಿದ್ದೀವಿ. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ರವರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಹಾಗೆಯೇ ಕನ್ನಡ ಮೌಲ್ವಿ ಗದ್ಯದ ಆಶಯ ಅಥವಾ ಮೌಲ್ಯವನ್ನು ಸಹ ಈಗಾಗಲೇ ತಿಳಿದುಕೊಂಡಿದ್ದೇವೆ. ಇದರೊಂದಿಗೆ ಕನ್ನಡ ಮೌಲ್ವಿ ಗದ್ಯದಲ್ಲಿ ಬರುವಂತಹ ಕಠಿಣ ಪದಗಳ ಅರ್ಥವನ್ನು ಸಹ ನಾವೀಗಾಗಲೇ ತಿಳಿದುಕೊಂಡಿದ್ದೇವೆ. ಈ ಗದ್ಯದ ಮುಂದುವರೆದ ಭಾಗವನ್ನು ನಾವಿಂದು ಅಧ್ಯಯನ ಮಾಡೋಣ. ಈಗಾಗಲೇ ನಾವು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಹಾಗೂ ಕನ್ನಡ ಮೌಲ್ವಿರವರ ಸಂಭಾಷಣೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಗೋರೂರವರು ಒಮ್ಮೆ ಬಸ್ನಲ್ಲಿ ಪ್ರಯಾಣಿಸ್ತಾ ಇರಬೇಕಾದ್ರೆ ಅವರ ಬಸ್ಸಿಗೆ ಒಬ್ಬ ಮುಸಲ್ಮಾನ ವ್ಯಕ್ತಿ ಆ ಬಸ್ಸಲ್ಲಿ ಹತ್ತಿದ್ದು, ಆ ಮುಸಲ್ಮಾನ ವ್ಯಕ್ತಿಯ ವರ್ಣನೆ, ಆ ವ್ಯಕ್ತಿ ನೋಡೋದಕ್ಕೆ ಯಾವ ರೀತಿ ಇದ್ದ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಆ ಮುಸಲ್ಮಾನ ವ್ಯಕ್ತಿಯ ಕೈಯಲ್ಲಿದ್ದಂತಹ ಕುಮಾರವ್ಯಾಸ ಭಾರತ ಪುಸ್ತಕದ ಬಗ್ಗೆ ಈಗಾಗಲೇ ನೋಡಿರೋದ್ರ ಜೊತೆಗೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ರವರು ಬಾಲ್ಯದಲ್ಲಿ ಕಳೆದಂತಹ ಬಾಲ್ಯದ ನೆನಪನ್ನು ಸಹ ನಾವು ಈ ಇಂದಿನ ತರಗತಿಯಲ್ಲಿ ತಿಳಿದುಕೊಂಡಿರೋದ್ರ ಜೊತೆಗೆ ಈ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ರವರು ಹಾಗೂ ಕನ್ನಡ ಮೌಲ್ವಿರವರು ಇವರಿಬ್ಬರೂ ಸಹ ಸಂಭಾಷಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಗೋರೂರವರಿಗೆ ಮೌಲ್ವಿಯವರ ಬಗ್ಗೆ ಇದ್ದಂತಹ ಕುತೂಹಲವನ್ನು ಸಹ ನಾವು ಈಗಾಗಲೇ ತರಗತಿಯಲ್ಲಿ ತಿಳ್ಕೊಂಡಿರೋದ್ರಿಂದ ಇವತ್ತು ಇದರ ಮುಂದಿನ ಭಾಗವನ್ನು ಅಧ್ಯಯನ ಮಾಡೋಣ. ಪ್ರೀತಿಯ ಮಕ್ಕಳೇ, ನಿಮ್ಮ ಹತ್ರ ಎಲ್ಲರ ಹತ್ರನೂ ಟೆಕ್ಸ್ಟ್ ಬುಕ್ ಇದೆ ಅನ್ಕೊಂತೀನಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರ್ 2 ಪುಟ ಸಂಖ್ಯೆ 2 ತೆಗೆದು ನಿಮ್ಮ ಟೆಕ್ಸ್ಟ್ ಬುಕ್ನ ಮುಂದೆ ಇಟ್ಕೊಂಡು ನೋಡಿ. ಮುಂದುವರೆದ ಕನ್ನಡ ಮೌಲ್ವಿ ಗದ್ಯದ ಮುಂದುವರೆದ ಭಾಗವನ್ನು ನಾವೀಗ ಅಧ್ಯಯನ ಮಾಡೋಣ. ಆಗ ನಮ್ಮ ಊರಿನಲ್ಲಿ ಉರ್ದು ಶಾಲೆ ಇರಲಿಲ್ಲ. ನಮ್ಮ ತಂದೆಯವರಿಗೂ ಉರ್ದು ಓದಲು ಬರೆಯಲು ಬಾರದು. ಆಗ ನಮ್ಮ ಊರಿನಲ್ಲಿ ಅಂತಂದರೆ ಈ ಮಾತನ್ನು ಇಲ್ಲಿ ಯಾರಪ್ಪ ಹೇಳ್ತಾ ಇದ್ದಾರೆ ಅಂದರೆ ಒಬ್ಬ ಮುಸಲ್ಮಾನ ವ್ಯಕ್ತಿ, ಅಂದರೆ ಈ ಗದ್ಯದಲ್ಲಿ ಬರುವಂತಹ ಮುಸಲ್ಮಾನ ಮೌಲ್ವಿ ಹೇಳ್ತಾ ಇದ್ದಾರೆ. ಆಗ ಅವ್ರ ಊರಿನಲ್ಲಿ ಏನಿರಲಿಲ್ವಂತೆ, ಒಂದು ಉರ್ದು ಶಾಲೆ ಅನ್ನುವಂಥದ್ದು ಇರಲಿಲ್ವಂತೆ. ನೋಡಿ, ನಿಮ್ಗೆ ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದೀವಿ, ಇಲ್ಲಿ ಇದು ಉರ್ದು ಶಾಲೆ ಕಾಣಿಸ್ತಾ ಇದೆಯಲ್ವ ಈ ಚಿತ್ರದಲ್ಲಿ. ಈ ಒಂದು ಉರ್ದು ಶಾಲೆ ಆ ಮುಸಲ್ಮಾನ ವ್ಯಕ್ತಿಯವರ ಊರಿನಲ್ಲಿ ಇರಲಿಲ್ವಂತೆ. ಅವರ ತಂದೆಯವರೆಗೂ ಉರ್ದು ಓದೋದಕ್ಕೆ ಬರೆಯೋದಕ್ಕೆ ಏನಾಗ್ತಾ ಇರಲಿಲ್ವಂತೆ, ಬರ್ತಾ ಇರಲಿಲ್ವಂತೆ. ನಮ್ಮೂರಿನಲ್ಲಿ ನಮ್ಮವರು ಇನ್ನೂ ಅನೇಕ ಸಂಸಾರಗಳಿದ್ದವು. ಸೊ ನಮ್ಮೂರು ಅಂತಂದರೆ ಈ ಮುಸಲ್ಮಾನ ವ್ಯಕ್ತಿ ಇದ್ರಲ್ವಾ, ಅವ್ರ ಊರಿನಲ್ಲಿ ನಮ್ಮವರ ಅಂದರೆ ಆ ಮುಸಲ್ಮಾನರವರ ಮನೆಗಳು ಇನ್ನು ಅಥವಾ ಮುಸಲ್ಮಾನ ಸಂಸಾರಗಳು ಇನ್ನು ಬೇಕಾದಷ್ಟು ಆ ಊರಿನಲ್ಲಿ ವಾಸ ಮಾಡ್ತಾ ಇದ್ರಂತೆ. ಆದರೆ ಅವರಾರಿಗೂ ಉರ್ದುವನ್ನು ಓದುವುದಕ್ಕಾಗಲಿ ಬರೆಯುವುದಕ್ಕಾಗಲಿ ಬರುತ್ತಿರಲಿಲ್ಲ. ಆ ಊರಿನಲ್ಲಿ ಮುಸ್ಲಿಂ ಸಂಸಾರಗಳು ಅಥವಾ ಮುಸ್ಲಿಂ ಮನೆಗಳು ಬೇಕಾದಷ್ಟು ಇದ್ರೂ ಸಹ ಆ ಕುಟುಂಬದವ್ರಿಗೆ ಯಾರಿಗೂ ಸಹ ಉರ್ದು ಭಾಷೆಯನ್ನು ಓದೋದಕ್ಕಾಗಲಿ ಬರೆಯೋದಕ್ಕಾಗಲಿ ಬರ್ತಾ ಇರಲಿಲ್ವಂತೆ. ಮಕ್ಕಳೇ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಈ ಚಿತ್ರದಲ್ಲಿ ಉರ್ದು ಭಾಷೆಯನ್ನು, ಅಂದರೆ ಉರ್ದು ಯಾವ ರೀತಿ ಇರುತ್ತೆ, ಉರ್ದು ಭಾಷೆಯ ಬರವಣಿಗೆ ಅನ್ನುವಂಥದ್ದನ್ನು ನಾವು ಈ ಚಿತ್ರದ ಮೂಲಕ ತೋರಿಸ್ತಾ ಇದ್ದೀವಿ. 6 ಮೈಲಿ ದೂರದ ಹಳ್ಳಿಯಲ್ಲಿ ಒಂದು ಉರ್ದು ಶಾಲೆ ಇತ್ತು. ಈ ಮುಸಲ್ಮಾನ ವ್ಯಕ್ತಿ ಇದ್ದಂತಹ ಊರಿನಲ್ಲಿ ಉರ್ದು ಓದೋದಕ್ಕೆ ಬರೆಯೋದಕ್ಕೆ ಯಾರಿಗೂ ಬರ್ತಾ ಇರಲಿಲ್ಲ, ಮತ್ತು ಅವ್ರ ಊರಲ್ಲಿ ಉರ್ದು ಸ್ಕೂಲ್ ಕೂಡ ಇರ್ತಾ ಇರಲಿಲ್ವಂತೆ. ಅಲ್ಲಿಂದ ಅವರು ಎಷ್ಟು ದೂರ ಹೋಗ್ತಾ ಇದ್ರಪ್ಪ ಉರ್ದುವನ್ನು ಕಲಿಯೋದಕ್ಕೆ ಅಂದರೆ 6 ಮೈಲಿ ದೂರದ ಹಳ್ಳಿಗೆ ಹೋಗ್ತಾ ಇದ್ರಂತೆ. ಅಲ್ಲಿಯ ಉಪಾಧ್ಯಾಯರು ವಾರದಲ್ಲಿ 2 ದಿನ ಅಂದರೆ ಶನಿವಾರ ಭಾನುವಾರ ನಮ್ಮ ಮನೆಗೆ ಬಂದು ನಮಗೆ ಉರ್ದು ಪಾಠವನ್ನು ಹೇಳುವಂತೆ ನಮ್ಮ ತಂದೆ ಗೊತ್ತು ಮಾಡಿದ್ದರು. ಅಂದರೆ
ಬೇರೆ ಊರಿಂದ ಇವರು ಬರಬೇಕಾಗಿತ್ತಲ್ವ ಶಿಕ್ಷಕರು. ಅದಕ್ಕೋಸ್ಕರ ಆ ಮುಸಲ್ಮಾನ ವ್ಯಕ್ತಿಯ ತಂದೆ ವಾರದಲ್ಲಿ 2 ದಿನ ಇವ್ರಿಗೆ ಉರ್ದುವನ್ನು ಹೇಳ್ಕೊಡೋದಕ್ಕೆ ಶಿಕ್ಷಕರನ್ನು ಏನು ಮಾಡಿದ್ರಂತೆ ಗೊತ್ತು ಮಾಡಿದರು ಅಂದರೆ ನೇಮಿಸಿದ್ರಂತೆ. ಆ ಉಪಾಧ್ಯಾಯರು ಬುದ್ಧಿವಂತರು, ಈ ಮುಸಲ್ಮಾನ ವ್ಯಕ್ತಿಗೆ ಉರ್ದುವನ್ನು ಕಲಿಸುವಂತಹ ಉಪಾಧ್ಯಾಯರು ಏನಾಗಿದ್ರಂತೆ ಬಹಳ ಬುದ್ಧಿವಂತರಾಗಿದ್ದರು. ನಾನು ಉರ್ದುವನ್ನು ಬೇಗ ಬೇಗ ಕಲಿತೆ ಎಂದರು. ನಾನು ಅಂದರೆ ಇಲ್ಲಿ ಆ ಮುಸಲ್ಮಾನ ವ್ಯಕ್ತಿ. ಅವರು ಉರ್ದು ಭಾಷೆಯನ್ನು ಏನು ಮಾಡಿದ್ರಂತೆ ತುಂಬ ಬೇಗ ಬೇಗ, ಅವರು ಶಿಕ್ಷಕರು ಯಾವ ರೀತಿ ಹೇಳ್ಕೊಡ್ತಾ ಇದ್ರೋ ಆ ರೀತಿ ಬೇಗ ಬೇಗ ಕಲ್ತ್ಕೊಂಡ್ರಂತೆ. ನಾನು ಭಾರತದ ಕತೆ ನಿಮಗೆ ಪೂರ್ತಿ ಒಪ್ಪುತ್ತದೆಯೇ? ನಿಮ್ಮ ಧರ್ಮ ನಂಬಿಕೆಗೆ ವಿರೋಧವಾದದ್ದು ಅದರಲ್ಲಿ ಏನೂ ಇಲ್ಲವೇ ಎಂದು ಕೇಳಿದೆ. ನಾನು ಅಂತಂದರೆ ಇಲ್ಲಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ನೋಡಿ, ನಿಮ್ಗೆ ಈ ಚಿತ್ರದಲ್ಲಿ ಕಾಣಿಸ್ತಾ ಇದ್ದಾರಲ್ವಾ, ಇವರೇ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ಅವ್ರು ಕೇಳ್ತಾ ಇದ್ದಾರಂತೆ, ನಿಮಗೆ ಭಾರತದ ಕತೆ ಅಂದರೆ ಕರ್ನಾಟಕ ಭಾರತದ ಕತೆ ಪುಸ್ತಕವನ್ನು ನೀವು ಕೈಯಲ್ಲಿಟ್ಕೊಂಡು ಓದ್ತಾ ಇದ್ರಲ್ವಾ, ಆ ಕತೆ ನಿಮಗೆ ಪೂರ್ತಿ ಇಷ್ಟ ಆಗುತ್ತಾ? ಆ ಕತೆ ನಿಮಗೆ ಒಪ್ಪುತ್ತದೆಯಾ? ನಿಮ್ಮ ಧರ್ಮ, ನಿಮ್ಮ ಮುಸಲ್ಮಾನ ಧರ್ಮ ನಂಬಿಕೆಗೆ ಏನಾದರೂ ವಿರೋಧತೆ ಅನ್ನುವಂಥದ್ದು ನಿಮಗೆ ಅದರಲ್ಲಿ ಏನಾದರೂ ಇದೆಯಾ ಅಥವಾ ಇಲ್ಲವೇ ಅಂತ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ರವರು ಆ ಮುಸಲ್ಮಾನ ವ್ಯಕ್ತಿಯನ್ನು ಏನು ಮಾಡ್ತಾ ಇದ್ದಾರಂತೆ ಕೇಳ್ತಾ ಇದ್ದಾರೆ. ನೋಡಿ, ಈ ಒಂದು ಪದ್ಯ, ಈ ಒಂದು ಗದ್ಯ ಭಾಗದಲ್ಲಿ ಬರುವಂತಹ ವ್ಯಾಕರಣಾಂಶ ಏನೇನಪ್ಪ ಅಂದರೆ, ನಮ್ಮೂರು ನಮ್ಮೂರು ಅನ್ನುವಂತಹ ಪದವನ್ನು ನಾವು ಬಿಡಿಸಿ ಬರೆದಾಗ ನಮ್ಮ ಪ್ಲಸ್ ಊರು ನಮ್ಮೂರು, ಈ ಪದವು ಲೋಪಸಂಧಿಗೆ ಉದಾಹರಣೆ. ನಮ್ಮ ಪ್ಲಸ್ ಊರು ನಮ್ಮೂರು ಯಾವ ಸಂಧಿಗೆ ಉದಾಹರಣೆ? ಲೋಪಸಂಧಿ. ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ ಮಕ್ಕಳೇ, ಲೋಪಸಂಧಿ ಅಂದರೆ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯ ಅಕ್ಷರದ ಸ್ವರವು ಲೋಪವಾಗುವುದನ್ನು ಅಥವಾ ಬಿಟ್ಟು ಹೋಗುವುದನ್ನು ಲೋಪಸಂಧಿ ಎಂದು ಕರೆಯುತ್ತಾರೆ. ಹಾಗೆಯೇ ಮತ್ತೊಂದು ಸಂಧಿ ಪದ ಈ ಒಂದು ಗದ್ಯದಲ್ಲಿ ಹಳ್ಳಿಯಲ್ಲಿ, ಹಳ್ಳಿ ಪ್ಲಸ್ ಅಲ್ಲಿ, ಹಳ್ಳಿಯಲ್ಲಿ, ಹಳ್ಳಿ ಅನ್ನುವಂಥದ್ದು ಪೂರ್ವ ಪದ, ಅಲ್ಲಿ ಅನ್ನುವಂಥದ್ದು ಉತ್ತರ ಪದ. ಈ ಹಳ್ಳಿಯಲ್ಲಿ ಅನ್ನುವಂತಹ ಪದ ಯಕಾರಾಗಮ ಸಂಧಿಗೆ ಉದಾಹರಣೆಯಾಗಿದೆ. ಯಕಾರಾಗಮ ಸಂಧಿ ಅಂದರೆ ಸಂಧಿ ಕಾರ್ಯ ನಡೆಯುವಾಗ ಯ ಅಕ್ಷರವು ಹೊಸದಾಗಿ ಆಗಮವಾಗಿ ಬಂದರೆ ಅದನ್ನು ಯಕಾರಾಗಮ ಸಂಧಿ ಎಂದು ಕರೆಯುತ್ತೇವೆ. ಅದೇ ರೀತಿ ಮತ್ತೊಂದು ಸಂಧಿ ಪದ ಉಪಾಧ್ಯಾಯ, ಉಪ ಪ್ಲಸ್ ಅಧ್ಯಾಯ, ಉಪಾಧ್ಯಾಯ. ಇಲ್ಲಿ ಸವರ್ಣ ದೀರ್ಘ ಸಂಧಿಗೆ ಈ ಪದವು ಉದಾಹರಣೆಯಾಗಿದೆ. ಸವರ್ಣ ದೀರ್ಘ ಸಂಧಿ ಅಂದ್ರೇನು, ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ. ಏನಪ್ಪ ಅಂದರೆ, ಸಂಧಿ ಕಾರ್ಯ ನಡೆಯುವಾಗ ಸವರ್ಣ ಸ್ವರಾಕ್ಷರಗಳು ಒಂದರ ಮುಂದೊಂದು ಬಂದು ಅದೇ ಜಾತಿಯ ದೀರ್ಘಸ್ವರ ಆಗಮವಾಗಿ ಬರುವುದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ. ಹಾಗೆಯೇ ಮತ್ತೊಂದು ಇಲ್ಲಿರುವಂತಹ ವ್ಯಾಕರಣಾಂಶದ ಪದ ಬೇಗ ಬೇಗ. ಬೇಗ ಬೇಗ ಅನ್ನುವಂಥದ್ದು ದ್ವಿರುಕ್ತಿಗೆ ಉದಾಹರಣೆಯಾಗಿದೆ. ನಾವು ಆಡುವಂತಹ ಭಾಷೆಯಲ್ಲಿ ಒಂದು ಪದವು 2 ಬಾರಿ ಉಚ್ಚಾರಣೆಯಾಗಿ ಆ ಪದಕ್ಕೆ ಅರ್ಥವಿದ್ದರೆ ಅದನ್ನು ದ್ವಿರುಕ್ತಿ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಬರ ನೋಡಿ, ಸಾಹೇಬರು ಇದು ಧರ್ಮದ ಕತೆ, ಎಲ್ಲ ಮತಗಳನ್ನು ವ್ಯಾಸಂಗ ಮಾಡಬೇಕು, ಎಲ್ಲ ಮತಗಳು ಇರಬೇಕು. ಅಂದರೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ರವರು ಕೇಳ್ತಾ ಇದ್ದಾರಲ್ವಾ, ಇವ್ರನ್ನ ನಿಮ್ಮ ಧರ್ಮಕ್ಕೆ ವಿರೋಧವಾದದ್ದು ಏನಾದರೂ ಇದೆಯಾ ಅಥವಾ ಏನು ಇಲ್ಲವೇ ಅಂತ ಆ ಮುಸಲ್ಮಾನ ವ್ಯಕ್ತಿಯನ್ನು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ರವರು ಕೇಳಿದ್ರಲ್ವಾ, ಅದಕ್ಕೆ ಸಾಹೇಬ್ರು ಹೇಳ್ತಾ ಇದ್ದಾರೆ ಇದು ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಕತೆ, ಎಲ್ಲ ಮತಗಳವರು, ಎಲ್ಲ ಮತವನ್ನು ಹೊಂದಿರುವಂತಹವರು ಕೂಡ ಇದನ್ನು ವ್ಯಾಸಂಗ ಮಾಡಬೇಕು, ಎಲ್ಲ ಮತಗಳು ಸಹ ಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲದಿದ್ದರೆ ಜಗತ್ತು ರಸಹೀನವಾಗುತ್ತದೆ. ಅಂದರೆ ನಾವು ಮುಸ್ಲಿಮ್ಸ್ ಆಗಿರೋದ್ರಿಂದ ಬರೀ ಮುಸಲ್ಮಾನ ಧರ್ಮವನ್ನೇ ಅಧ್ಯಯನ ಮಾಡಬೇಕು ಅಥವಾ ನಾವು ಹಿಂದೂಗಳಾಗಿರೋದ್ರಿಂದ ಹಿಂದೂ ಧರ್ಮದ ಬಗ್ಗೆ ಮಾತ್ರ ವ್ಯಾಸಂಗ ಮಾಡಬೇಕು ಅನ್ನುವಂಥದ್ದೇನೂ ಇಲ್ಲ. ಎಲ್ಲ ಮತಗಳನ್ನು, ಎಲ್ಲ ಧರ್ಮಗಳ ಬಗ್ಗೆನೂ ನಾವು ಸಹ ವ್ಯಾಸಂಗ ಮಾಡಬೇಕು. ಅದು ಇಲ್ಲ ಅಂತಂದರೆ ವ್ಯಾಸಂಗ ಇರಬೇಕು, ಅದಿಲ್ಲ ಅಂತಂದರೆ ಈ ಜಗತ್ತೇ ರಸಹೀನವಾಗುತ್ತದೆ. ರಸಹೀನ ಅಂತಂದರೆ ಈ ಜಗತ್ತೇ ಒಂದು ಸತ್ವಹೀನವಾಗುತ್ತದೆ ಎಂದು ಸಾಹೇಬರವರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ರವರಿಗೆ ಹೇಳುತ್ತಿದ್ದಾರೆ.
ಉದ್ಯಾನದಲ್ಲಿ ನಾನಾ ಬಗೆಯ ಹೂಗಳಿರಬೇಕು. ಒಂದೇ ಬಗೆಯ ಹೂವು ಎಲ್ಲೆಲ್ಲಿಯೂ ಇದ್ದರೆ ಸ್ವಾರಸ್ಯವಿಲ್ಲ. ಹಾಗೆಯೇ ಅಂದರೆ ಉದ್ಯಾನವನ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಮಕ್ಕಳೇ, ಪಾರ್ಕ್ ಅಂತ ಏನು ಹೇಳ್ತಿರೋ ಅದರಲ್ಲಿ ಎಲ್ಲ ನಾನಾ ಬಗೆಯ ಅಂದರೆ ಬಗೆ ಬಗೆಯ ವಿವಿಧ ಅಥವಾ ವಿಧ ವಿಧದ ನಾನಾ ರೀತಿಯ ಹೂಗಳಿದ್ದರೆ ಆ ಉದ್ಯಾನವನ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನಾ ರೀತಿಯ ಹೂಗಳಿಲ್ಲದೆ ಕೇವಲ ಒಂದೇ ರೀತಿಯ ಅಥವಾ ಒಂದೇ ಬಗೆಯ ಹೂವು ಇದ್ದರೆ ಅದು ನೋಡೋದಕ್ಕೆ ಕೂಡ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಅಲ್ವಮ್ಮ. ಸೊ ಎಲ್ಲ ಮತಗಳಲ್ಲಿಯೂ ಉದಾತ್ತ ತತ್ವಗಳಿವೆ. ಅಂದರೆ ಅದು ಹಿಂದೂ ಆಗಿರಲಿ, ಮುಸಲ್ಮಾನ್ ಆಗಿರಲಿ, ಅಥವಾ ಕ್ರೈಸ್ತ ಆಗಿರಲಿ, ಯಾವುದೇ ಮತ ಆಗಿರ್ಬೋದು, ಯಾವುದೇ ಧರ್ಮ ಆಗಿರ್ಬೋದು, ಅದರಲ್ಲಿ ಅದರದೇ ಆದಂತಹ ಒಂದು ಉದಾತ್ತ ತತ್ವಗಳಿವೆ. ಅಂದರೆ ಅದರದೇ ಆದಂತಹ ಒಂದು ನಿಯಮಗಳು ಇವೆ. ನಾನು ಮಹಾಭಾರತ, ರಾಮಾಯಣ, ಭಗವದ್ಗೀತೆ, ಕುರಾನ್ ಎಲ್ಲವನ್ನು ಓದಿದ್ದೇನೆ. ಎಲ್ಲ ಹೇಳುವುದು ಒಂದೇ, ಮನುಷ್ಯ ಒಳ್ಳೆಯವನಾಗಿರಬೇಕು ಎಂದು ಎಂದರು. ನೋಡಿ ಸಾಹೇಬ್ರು ಹೇಳ್ತಾ ಇದ್ದಾರೆ, ನಾನು ಎಲ್ಲವನ್ನು ಓದಿದ್ದೀನಿ. ಅಂದರೆ ಮಹಾಭಾರತ ನೋಡಿ, ನಿಮ್ಗೆ ಈ ಚಿತ್ರದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಸಂಪೂರ್ಣ ಮಹಾಭಾರತದ ಪುಸ್ತಕ, ಮತ್ತು ವಾಲ್ಮೀಕಿ ರಾಮಾಯಣದ ಪುಸ್ತಕ, ಶ್ರೀಮದ್ ಭಗವದ್ಗೀತೆ ಪುಸ್ತಕ, ಹಾಗೆಯೇ ಪವಿತ್ರ ಕುರಾನ್ ಅನ್ನುವಂತಹ ಪುಸ್ತಕದ ಚಿತ್ರವನ್ನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಸಾಹೇಬರು ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಹಾಗೂ ಕುರಾನ್ ಈ ಎಲ್ಲ ಪುಸ್ತಕಗಳನ್ನು ಸಹ ಏನು ಮಾಡಿದಾರಂತೆ, ಅವರು ಓದಿದ್ದಾರಂತೆ. ಈ ಎಲ್ಲ ಧರ್ಮದ ಎಲ್ಲ ಪುಸ್ತಕಗಳು ಅಥವಾ ಎಲ್ಲ ಪುಸ್ತಕಗಳು ಹೇಳುವುದು ಕೂಡ ಒಂದೇ ಸಾರಾಂಶ ಅಥವಾ ಒಂದೇ ಅಂಶ. ಅದು ಏನಪ್ಪ ಅಂತಂದರೆ, ಮನುಷ್ಯನಾಗಿರುವವನು ಅಥವಾ ಮಾನವನಾಗಿರುವಂತಹವನು ಒಳ್ಳೆಯವನಾಗಿರಬೇಕು ಅಂತ ಈ ರಾಮಾಯಣ, ಭಗವದ್ಗೀತೆ ಅಥವಾ ಕುರಾನ್ ಎಲ್ಲ ಪುಸ್ತಕಗಳು ಹೇಳುವಂತಹ ಅಂಶ, ಮನುಷ್ಯನಾದವನು ಏನಾಗಿರಬೇಕು ಅಂತ ಒಳ್ಳೆಯವನಾಗಿರಬೇಕು ಎಂದು ಸಾಹೇಬರು ಹೇಳುತ್ತಿದ್ದಾರೆ. ಈ ಒಂದು ಪ್ಯಾರಾದಲ್ಲಿ ಬರುವಂತಹ ವ್ಯಾಕರಣಾಂಶ ಧರ್ಮ. ಧರ್ಮ ಪದದ ತತ್ಸಮ ತದ್ಭವ ರೂಪ ಧಮ್ಮ. ಧರ್ಮ ಪದದ ತತ್ಸಮ ತದ್ಭವ ರೂಪ ಧಮ್ಮ. ಸೊ ನಿಮ್ಗೆ ಈಗಾಗಲೇ ನಾನು ತತ್ಸಮ ತದ್ಭವ ಅಂದರೆ ಏನು ಅಂತ ಹೇಳಿದ್ದೀನಿ. ತತ್ಸಮ ಎಂದರೆ ಸಂಸ್ಕೃತ ಭಾಷೆಯಲ್ಲಿರುವಂತೆಯೇ ಯಾವ ಬದಲಾವಣೆಯನ್ನು ಹೊಂದದೆ ಕನ್ನಡ ಭಾಷೆಯಲ್ಲಿ ಬಳಸುತ್ತಿರುವಂತಹ ಶಬ್ದಗಳನ್ನೇ ತತ್ಸಮ ಎಂದು ಕರೆಯುತ್ತೇವೆ. ತದ್ಭವ ಎಂದರೆ ಸಂಸ್ಕೃತ ಭಾಷೆಯ ಪದಗಳು ಕನ್ನಡದಲ್ಲಿ ಬಳಕೆಯಾಗುತ್ತಿರುವಂತಹ ಪದಗಳಿಗೆ ತದ್ಭವ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಪ್ಯಾರ ನೋಡಿ, ನೀವು ಕನ್ನಡ ಪಾಠ ಚೆನ್ನಾಗಿ ಮಾಡುತ್ತೀರಾ ಎಂದೇ. ಸಾಹೇಬರು ತೃಪ್ತಿಯಿಂದಲೇ ನನ್ನ ಸಮಾನ ಪಾಠ ಮಾಡುವವರು ಯಾರೂ ಇಲ್ಲವೆಂದು ಪ್ರಶಸ್ತಿಯನ್ನು ಎಲ್ಲರಿಂದಲೂ ಪಡೆದಿದ್ದೇನೆ. ನೋಡಿ ಇಲ್ಲಿ ಯಾರು ಕೇಳ್ತಾ ಇದ್ದಾರಪ್ಪ ಅಂತಂದರೆ ಗೋರೂರು ರಾಮಸ್ವಾಮಿ ಹ್ಯಾಂಗರ್ ಅವ್ರು ಕೇಳ್ತಾ ಇದ್ದಾರೆ. ನೀವು ಕನ್ನಡ ಪಾಠವನ್ನು ತುಂಬ ಚೆನ್ನಾಗಿ ಮಾಡುತ್ತೀರಾ ಅಂತ ಕೇಳ್ತಾ ಇದ್ದಾರೆ ಸಾಹೇಬರನ್ನು. ಅದಕ್ಕೆ ಸಾಹೇಬರು ತೃಪ್ತಿಯಿಂದಲೇ ಅಂದರೆ ಖುಷಿಯಿಂದಲೇ ಸಮಾಧಾನದಿಂದಲೇ ಏನಂತ ಉತ್ತರಿಸ್ತಾ ಇದ್ದಾರಪ್ಪ ಅಂದರೆ ನನ್ನ ಸಮಾನ ಅಂದರೆ ನನ್ನ ಸರಿಸಮಾನವಾಗಿ ಪಾಠ ಮಾಡುವವರು ಬೇರೆ ಯಾರೂ ಇಲ್ಲ. ಅಂದರೆ ನಾನು ಅಷ್ಟು ಉತ್ತಮವಾದಂತಹ ಪಾಠವನ್ನು ಮಾಡುತ್ತೇನೆ ಅಂತ ಸಾಹೇಬರು ಆ ಮುಸಲ್ಮಾನ ವ್ಯಕ್ತಿ ಹೇಳ್ತಾ ಇದ್ದಾರೆ. ಯಾರಿಗೆ ಹೇಳ್ತಾ ಇದ್ದಾರೆ ಅಂದರೆ ಗೋರೂರು ರಾಮಸ್ವಾಮಿರವರಿಗೆ. ಪ್ರಶಸ್ತಿಯನ್ನು ಸಹ ಏನು ಮಾಡಿದಾರಂತೆ ಅವರು ಎಲ್ಲರಿಂದ ಪಡೆದುಕೊಂಡಿದ್ದಾರೆ. ಪ್ರೈಮರಿ ಶಿಕ್ಷಕರ ಸಮ್ಮೇಳನದಲ್ಲಿ ಒಂದು ಮಾದರಿ ಪಾಠ ಮಾಡಲು ಕೊಟ್ಟರು. ಇವ್ರಿಗೆ ಒಂದು ದಿನ ಶಿಕ್ಷಕರ ಸಮ್ಮೇಳನ ಅನ್ನುವಂಥದ್ದು ನಡೀತಾ ಇತ್ತಂತೆ. ಆ ಶಿಕ್ಷಕರ ಸಮ್ಮೇಳನದಲ್ಲಿ ಇವರು ಭಾಗವಹಿಸಿದ್ದಾಗ ಇವ್ರಿಗೆ ಆ ಪ್ರೈಮರಿ ಶಿಕ್ಷಕರ ಸಮ್ಮೇಳನದಲ್ಲಿ ಒಂದು ಪಾಠವನ್ನು ಮಾಡೋದಕ್ಕೆ ಕೊಟ್ಟಿದ್ದಾರಂತೆ. ನೋಡಿ ನಿಮ್ಗೆ ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದೀವಿ ನಾವು. ಸೊ ಒಬ್ಬ ವ್ಯಕ್ತಿ ಯಾವ ರೀತಿ ಪಾಠ ಮಾಡ್ತಾ ಇದ್ದಾನೆ ಅನ್ನೋದನ್ನು ನೀವು ಮೊದಲನೇ ಚಿತ್ರದಲ್ಲಿ ನೋಡ್ಬೋದು. ಹುಡುಗರು ಎಷ್ಟು ಆಸಕ್ತಿಯಿಂದ ಕೇಳುತ್ತಿದ್ದರೋ ಉಪಾಧ್ಯಾಯರು ಅಷ್ಟೇ ಆಸಕ್ತಿಯಿಂದ ಕೇಳುತ್ತಿದ್ದರು ಎಂದು ಹೇಳಿದರು. ನೋಡಿ ಈ ಸಾಹೇಬರು ಮುಸಲ್ಮಾನ ವ್ಯಕ್ತಿ ಅಂದರೆ ಸಾಹೇಬರು ಹೇಳ್ತಾ ಇದ್ದಾರಂತೆ, ನನಗೆ ಆ ಒಂದು ಶಿಕ್ಷಕರ ಸಮ್ಮೇಳನದಲ್ಲಿ ಮಾದರಿ ಪಾಠ ಮಾಡೋದಕ್ಕೆ ಹೇಳಿದಾಗ ನಾನು ಆ ಪಾಠವನ್ನು ಮಾಡಿದೆ. ನಾನು ಆ ಪಾಠವನ್ನು ಮಾಡ್ತಾ ಇರಬೇಕಾದ್ರೆ ನನ್ನ ತರಗತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಹುಡುಗರು ಎಷ್ಟು ಆಸಕ್ತಿಯಿಂದ ನನ್ನ ಪಾಠವನ್ನು ಕೇಳ್ತಾ ಇದ್ರೋ ಅಷ್ಟೇ ಆಸಕ್ತಿಯಿಂದ ಈ ಪ್ರೈಮರಿ ಶಿಕ್ಷಕರ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಂತಹ ಉಪಾಧ್ಯಾಯರು ಸಹ ಕೇಳುತ್ತಿದ್ದರು ಅಂತ ಈ ಸಾಹೇಬರು ಗೋರೂರು ರಾಮಸ್ವಾಮಿ ಹೈಂಗರ್ ಅವರಿಗೆ ಹೇಳುತ್ತಿದ್ದಾರೆ. ನೋಡಿ ನೀವು ಈ ಚಿತ್ರದಲ್ಲಿ ಇಲ್ಲಿ ಶಿಕ್ಷಕರು ಪಾಠವನ್ನು ಮಾಡ್ತಾ ಇದ್ರೆ ವಿದ್ಯಾರ್ಥಿಗಳು ನೋಡಿ ಯೂನಿಫಾರ್ಮ್ ಹಾಕೊಂಡು ಕೂತಿದ್ದಾರೆ ಈ ಚಿತ್ರದಲ್ಲಿ.
ಆ ವಿದ್ಯಾರ್ಥಿಗಳು ಯಾವ ರೀತಿ ಕೇಳ್ತಾ ಇದ್ದಾರೋ ಅದೇ ರೀತಿಯಾಗಿ ಪ್ರೈಮರಿ ಶಿಕ್ಷಕರು ಕೂಡ ಏನು ಮಾಡ್ತಾ ಇದ್ದಾರಂತೆ, ಇವರ ಪಾಠವನ್ನು ಆಸಕ್ತಿಯಿಂದ ಕೇಳ್ತಾ ಇದ್ದಾರೆ. ಈ ಪಾರದಲ್ಲಿ ಬರುವಂತಹ ವ್ಯಾಕರಣ ಅಂಶ ಅಂದರೆ ಪ್ರಶಸ್ತಿಯನ್ನು ಅನ್ನುವಂತಹ ಪದವನ್ನು ಬಿಡಿಸಿ ಬರೆದಾಗ ಪ್ರಶಸ್ತಿ ಪ್ಲಸ್ ಅನ್ನು ಪ್ರಶಸ್ತಿಯನ್ನು, ಯಕಾರಾಗಮ ಸಂಧಿಗೆ ಉದಾಹರಣೆ. ಹಾಗೆಯೇ ಪ್ರೈಮರಿ ಅನ್ನುವಂತಹ ಪದ ಅನ್ಯ ದೇಶೀಯ ಪದ, ಅದು ಆಂಗ್ಲ ಭಾಷೆಯಿಂದ ಬಂದಿರುವಂತಹ ಅನ್ಯ ದೇಶೀಯ ಪದವಾಗಿದೆ. ಹಾಗೆಯೇ ಆಸಕ್ತಿ, ಆಸಕ್ತಿ ಪದದ ವಿರುದ್ಧಾರ್ಥಕ ಪದ ನಿರಾಸಕ್ತಿ, ಆಸಕ್ತಿ ಪದದ ವಿರುದ್ಧಾರ್ಥಕ ಪದ ನಿರಾಸಕ್ತಿ. ಹಾಗೆಯೇ ಹುಡುಗರು, ಹುಡುಗರು ಅನ್ನುವಂಥದ್ದು ಬಹುವಚನ, ಹುಡುಗ ಅನ್ನುವಂಥದ್ದು ಏಕವಚನ. ಇದಿಷ್ಟು ವ್ಯಾಕರಣಾಂಶ ಈ ಪ್ಯಾರಾದಲ್ಲಿ ನೋಡಬಹುದು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪರ, ನಾನು ನೀವು ಕನ್ನಡದಲ್ಲಿ ಚೆನ್ನಾಗಿ ಮಾತನಾಡುತ್ತೀರಿ ಎಂದೇ. ನಾನು ಅಂತಂದರೆ ಲೇಖಕರಾದಂಥ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ನೀವು ಕನ್ನಡದಲ್ಲಿ ತುಂಬ ಚೆನ್ನಾಗಿ ಮಾತನಾಡ್ತಾ ಇದ್ದೀರಾ ಅಂತ ಸಾಹೇಬರಿಗೆ ಹೇಳ್ತಾರಂತೆ. ಆಗ ಸಾಹೇಬರು, ಎಲ್ಲಿ ಬೇಕಾದರೂ ಸರಿ ಭಾಷಣ ಮಾಡಲು ಹೆದರುವುದಿಲ್ಲ, 100,000 ಜನ ಇರಲಿ, ಕಣ್ಣು ಮುಚ್ಚಿ 1 ಗಳಿಗೆ ಗುರುಧ್ಯಾನ ಮಾಡಿದರೆ ಆಯಿತು. ಸೊ ಗೋರೂರವರು, ನೀವು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ, ನೀವು ಎಲ್ಲಿ ಬೇಕಾದರೂ ಸರಿ ಭಾಷಣ ಮಾಡೋದಕ್ಕೆ ಮಾಡ್ತೀರಲ್ವಾ ಅಂತ ಹೇಳ್ತಾರೆ. ಆಗ ಸಾಹೇಬರು, ಹೌದು, ನಾನು ಎಲ್ಲಿ ಬೇಕಾದರೂ ಸರಿ ಭಾಷಣವನ್ನು ಮಾಡುತ್ತೇನೆ. ನಾನು ಭಾಷಣ ಮಾಡೋದಕ್ಕೆ ಏನಾಗೋದಿಲ್ಲ, ನನಗೆ ಸ್ವಲ್ಪನೂ ಭಯ ಹೆದರಿಕೆ ಅನ್ನುವಂಥದ್ದು ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ 100,000 ಜನ ಬೇಕಾದರೂ ಇರಲಿ, ಆ ಜನ ಕಣ್ಣು ಮುಚ್ಚಿ 1 ಗಳಿಗೆ ಗುರುಧ್ಯಾನ ಮಾಡಿದರೆ ಆಯಿತು, ಎದುರಿಗಿರುವವರೆಲ್ಲ ಮಕ್ಕಳಾಗಿಯೇ ತೋರುತ್ತಾರೆ ಎಂದರು. ನೋಡಿ, ಆ ಸಾಹೇಬರು ಹೇಳ್ತಾ ಇದ್ದಾರೆ, ನನಗೆ ಭಾಷಣ ಮಾಡೋದಕ್ಕೆ ಸ್ವಲ್ಪನೂ ಹೆದರಿಕೆ ಆಗೋದಿಲ್ಲ, ನನ್ನ ಮುಂದೆ 100,000 ಜನ ಕೂತ್ಕೊಂಡಿರಲಿ, ನಾನು ಒಂದೇ ಒಂದು ಗಳಿಗೆ, ಗಳಿಗೆ ಅಂದರೆ 1 ನಿಮಿಷ ಜ್ಞಾನವನ್ನು, ಕಣ್ಣು ಮುಚ್ಚಿ ಧ್ಯಾನವನ್ನು ಮಾಡಿದರೆ ಸಾಕು, ನನ್ನ ಮುಂದೆ ಇರುವಂತಹ 100,000 ಜನರೆಲ್ಲ ನನಗೆ ಮಕ್ಕಳಂತೆಯೇ ತೋರುತ್ತಾರೆ ಎಂದು ಸಾಹೇಬರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರಿಗೆ ಹೇಳುತ್ತಿದ್ದಾರೆ. ಮತ್ತೊಂದು ನೋಡಿ, ನಾನು ಕನ್ನಡದಲ್ಲಿ ಹೆಚ್ಚು ಪುಸ್ತಕ ಓದುತ್ತೀರಾ ಎಂದು ಕೇಳಿದೆ. ಅದು ಸಾಹೇಬರು, ಹೌದು ಓದುತ್ತೇನೆ ನಾನು, ಅಂತಂದರೆ ಲೇಖಕರಾದಂತಹ ಗೋರೂರವರು ಕೇಳ್ತಾ ಇದ್ದಾರಂತೆ, ನೀವು ಕನ್ನಡದಲ್ಲಿ ತುಂಬ ಪುಸ್ತಕಗಳನ್ನು ಓದುತ್ತೀರಾ ಅಂತ ಕೇಳಿದ್ದಕ್ಕೆ ಸಾಹೇಬರು, ಹೌದು ಓದುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಿತ್ಯ ಮಲಗುವುದಕ್ಕೆ ಮುಂಚೆ 2 ಗಂಟೆಯಾದರೂ ನಾನು ಓದಲೇಬೇಕು. ಸಾಹೇಬರು ಹೇಳ್ತಾ ಇದ್ದಾರಂತೆ, ಪ್ರತಿದಿನ ನಾನು ಓದುತ್ತೇನೆ, ನಾನು ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ 2 ಗಂಟೆನಾದರೂ ನಾನು ಪುಸ್ತಕವನ್ನು ಏನು ಮಾಡಲೇಬೇಕು, ಓದಲೇಬೇಕು. ಒಂದು ವೇಳೆ ನಾನು ಓದದೇ ಮಲಗಿದರೆ ನಿದ್ರೆ ಬರುವುದಿಲ್ಲ. ಒಂದು ವೇಳೆ ಏನಾದರೂ ನಾನು ಬುಕ್ ಅವತ್ತು ಓದ್ದಿರಾ, ಪುಸ್ತಕವನ್ನು ಓದುದಿರಾ, ನಾನು ಹಾಗೆ ಏನಾದರೂ ಮಲ್ಕೊಂಬಿಟ್ಟಿದ್ದೀನಿ ಅಂತಂದರೆ ನನಗವತ್ತು ನಿದ್ರೆನೇ ಬರೋದಿಲ್ಲ ಅಂತ ಸಾಹೇಬರು ಹೇಳ್ತಾ ಇದ್ದಾರೆ. ಶ್ರೀ ಡಿ ವಿ ಗುಂಡಪ್ಪನವರ ಉಮರನ್ನ ಹೊಸಗೆ ನನಗೆ ಪೂರ್ತ ಬಾಯಿಗೆ ಬರುತ್ತದೆ, ಬಹಳ ಚೆನ್ನಾಗಿ ಬರೆದಿದ್ದಾರೆ ಎಂದರು. ಸಾಹೇಬರು ಹೇಳ್ತಾ ಇದ್ದಾರೆ, ಇವರು ನಾನು ದಿನ ಪುಸ್ತಕವನ್ನು ರಾತ್ರಿ ಓದೇ ಓದ್ತೀನಿ, ಓದ್ದಿರೋ ಇದ್ರೆ ನನಗೆ ನಿದ್ದೆನೇ ಬರೋದಿಲ್ಲ. ನಾನು ಡಿ ವಿ ಗುಂಡಪ್ಪನವರು ಬರೆದಿರುವಂತಹ ಉಮರನ ಹೊಸಗೆ ಅನ್ನುವಂತಹ ಪುಸ್ತಕವನ್ನು ಪೂರ್ತಿ ಓದಿದ್ದೀನಿ, ಆ ಉಮರನ ಹೊಸಗೆಯಲ್ಲಿರುವಂತಹ ಕತೆ ಪೂರ್ತಿ ನನ್ನ ಬಾಯಲ್ಲೇ ಇದೆ ಅಂತ ಸಾಹೇಬರು, ಬಹಳ ಚೆನ್ನಾಗಿ ಡಿ ವಿ ಗುಂಡಪ್ಪನವರು ಬರೆದಿದ್ದಾರೆ ಆ ಕೃತಿ ಅಂತ ಸಾಹೇಬರು ಗೋರೂರವರಿಗೆ ಹೇಳ್ತಾ ಇದ್ದಾರೆ. ನೋಡಿ ಮಕ್ಕಳ, ನಮ್ಗೆ ಇಲ್ಲಿ ಚಿತ್ರ, ಫಸ್ಟ್ ಚಿತ್ರ. ಸೊ ಇಲ್ಲಿ 100,000 ಜನರಿರುವಾಗ ಭಾಷಣ ಮಾಡ್ತಾ ಇರುವಂಥದ್ದು, ಅಂದರೆ ಸಾಹೇಬರು 100,000 ಜನ ಇದ್ರೂ ನನಗೆ ಭಯ ಆಗದೆ ಇದರದೆ ಅವ್ರ ಮುಂದೆ ಭಾಷಣ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಚಿತ್ರ. ಇಲ್ಲಿ ಇರುವಂತಹ 2 ಉಮರನ ಹೊಸಗೆ ಅನ್ನುವಂಥದ್ದು ಡಿ ವಿ ಜಿರವರು ಬರೆದಿರುವಂತಹ ಒಂದು ಪುಸ್ತಕವಾಗಿದೆ. ಈ ಒಂದು ಪ್ಯಾರದಲ್ಲಿ ಬರುವಂತಹ ವ್ಯಾಕರಣಾಂಶ, ನಾನು ನೀವು ಅನ್ನುವಂತಹ ಪದಗಳು ಸರ್ವನಾಮ ಪದಗಳು. ನಿಮಗೆ ಗೊತ್ತಿದೆ ಸರ್ವನಾಮ ಅಂದರೆ ನಾಮಪದಕ್ಕೆ ಬದಲಾಗಿ ಬಳಸುವಂತಹ ಪದಗಳೇ ಸರ್ವನಾಮ ಪದಗಳು. ಹಾಗೆಯೇ ಲಕ್ಷ ಅಂತಂದರೆ ಸಂಖ್ಯಾವಾಚಕ, ಸಂಖ್ಯೆಗಳನ್ನು ಸೂಚಿಸುವಂತಹ ಪದವನ್ನು ಸಂಖ್ಯಾವಾಚಕ ಎಂದು ಕರೆಯುತ್ತಾರೆ. ಹಾಗೆಯೇ ಕಣ್ಣು ಮುಚ್ಚಿ ಅನ್ನುವಂತಹ ಪದ ಸಜಾತಿ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ. ಅಂದರೆ ಒಂದೇ ಜಾತಿಯ ಒತ್ತಕ್ಷರವನ್ನು ಹೊಂದಿದ್ದರೆ ಅದನ್ನು ಸಜಾತಿ ಸಂಯುಕ್ತಾಕ್ಷರ ಎಂದು ಕರೆಯುತ್ತೇವೆ. ಹಾಗೆಯೇ ಪುಸ್ತಕ ಪದದ ತದ್ಭವ ರೂಪ
ಸ್ವಲ್ಪ ಒತ್ತಿಗೆ ನಾನು ನಿಮ್ಗೆ ಈಗಾಗಲೇ ತತ್ಸಮ ತದ್ಭವ ಅಂದರೆ ಏನು ಅಂತ ಹೇಳಿದ್ದೀನಿ. ಸೊ ಹಾಗೆಯೇ ನಿತ್ಯ ಪದದ ತತ್ಸಮ ತದ್ಭವ ರೂಪ ನಿಚ್ಚ ನಿತ್ಯ ನಿಚ್ಚ. ಸಾಹೇಬರು ಸ್ವಲ್ಪ ಹೊತ್ತು ಮೌನವಾಗಿದ್ದು ನಿಮ್ಮ ಊರು ಯಾವುದು ಎಂದು ಕೇಳಿದರು. ಈ ರೀತಿ ಮಾತಾಡಬೇಕಾದ್ರೆ ಸಾಹೇಬರು ಸ್ವಲ್ಪ ಸೈಲೆಂಟ್ ಆಗಿದ್ದು ಮೌನವಾಗಿದ್ದು ಅಂದರೆ ಸೈಲೆಂಟ್ ಆಗಿದ್ದು ಕೇಳ್ತಾರಂತೆ ಗೋರೂರವರನ್ನ, ನಿಮ್ಮ ಅಂತಂದರೆ ಗೋರೂರು ಅವರಿಗೆ ನಿಮ್ಮ ಊರು ಯಾವುದು ಅಂತ ಕೇಳ್ತಾರಂತೆ. ಆಗ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಹೇಳ್ತಾರಂತೆ, ನಾನು ಹಾಸನದ ಹತ್ತಿರದ ಒಂದು ಹಳ್ಳಿ ಎಂದೆ. ಸಾಹೇಬರು ನಾನು ಹಾಸನಕ್ಕೆ ಹೋಗಿದ್ದೇನೆ, ಯಾವ ಹಳ್ಳಿ ಎಂದರು. ಸೊ ಲೇಖಕರು ಹೇಳ್ತಾರಂತೆ ನಾನು ಹಾಸನದ ಹತ್ತಿರ ಇರುವಂತಹ ಒಂದು ಹಳ್ಳಿ ಅಂತ ಹೇಳಿದ್ರಂತೆ. ಸಾಹೇಬರು ನಾನು ಹಾಸನಕ್ಕೆ ಹೋಗಿದ್ದೇನೆ, ಹಾಸನದಲ್ಲಿ ನಿಮ್ಮದು ಯಾವ ಹಳ್ಳಿ ಅಂತ ಸಾಹೇಬರು ಲೇಖಕರನ್ನು ಕೇಳ್ತಾ ಇದ್ದಾರಂತೆ. ಲೇಖಕರು ಹಾಗೆ ಹೇಳ್ತಾರೆ ನಾನು ಗೋರೂರು ಎಂದೆ. ನಾನು ಅಂದರೆ ಲೇಖಕರಾದಂಥ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಹೇಳ್ತಾರಂತೆ ಹಾಸನದ ಬಳಿ ಗೋರೂರು ಎನ್ನುವಂತಹದ್ದು ನಮ್ಮ ಊರು ಅಂತ ಹೇಳ್ತಾರಂತೆ. ಆಗ ಸಾಹೇಬರು ನಾನು ಗೋರೂರಿಗೂ ಹೋಗಿದ್ದೇನೆ, ಆ ಗೋರೂರು ರಾಮಸ್ವಾಮಿ ಅಯ್ಯಂಗಾರರು ಇದಾರಲ್ಲ, ಬಹಳ ಚೆನ್ನಾಗಿ ಕಥೆಗಳನ್ನು ಬರೆಯುತ್ತಾರೆ ಎಂದರು. ಸಾಹೇಬರು ಹೇಳ್ತಾರಂತೆ ನಾನು ಸಹ ಗೋರೂರಿಗೆ ಹೋಗಿದ್ದೇನೆ, ಆ ಗೋರೂರು ಅನ್ನುವಂತಹ ಊರಿನಲ್ಲಿ ಲೇಖಕರಾದಂತಹ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಇದಾರಲ್ಲ, ಅವರು ತುಂಬಾ ಚೆನ್ನಾಗಿ ಕಥೆಗಳನ್ನು ಬರೆಯುತ್ತಾರೆ ಅಂತ ಕೇಳಿದ್ದೆ ಅಂತ ಹೇಳಿ ಸಾಹೇಬರು ಗೋರೂರು ಅವರಿಗೆ ಹೇಳ್ತಾ ಇದ್ದಾರೆ. ನಾನು ಗೋರೂರಿಗೆ ಹೋಗಿದ್ದಾಗ ಅವರನ್ನು ಸಂಧಿಸಿದ್ದೀರಾ ಎಂದೆ. ಅಂದರೆ ಲೇಖಕರು ನಾನು ಅಂದರೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಕೇಳ್ತಾ ಇದ್ದಾರಂತೆ ನೀವು ಗೋರೂರಿಗೆ ಹೋಗಿದ್ದೆ ಅಂತ ಹೇಳಿದ್ರಲ್ಲ, ಹಾಗಾದರೆ ನೀವು ಅಲ್ಲಿಗೆ ಹೋಗಿದ್ದಾಗ ಅವರನ್ನು ಸಂಧಿಸಿದ್ದೀರಾ? ಅವರನ್ನು ಅಂತಂದರೆ ಇಲ್ಲಿ ಲೇಖಕರಾದಂಥ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರನ್ನು ನೀವು ಸಂಧಿಸಿದ್ದೀರಾ, ಅಂದರೆ ನೀವು ಅವ್ರನ್ನ ಮೀಟ್ ಮಾಡಿದ್ದೀರಾ, ಅವ್ರನ್ನ ಜೊತೆ ಮಾತಾಡಿದ್ದೀರಾ, ಅವ್ರನ್ನ ನೋಡಿದ್ದೀರಾ ಅಂತ ಕೇಳಿದ್ರಂತೆ. ಅದಕ್ಕೆ ಸಾಹೇಬರು ಇಲ್ಲ, ಆ ವೇಳೆಗೆ ನಾನು ಅವರ ಪುಸ್ತಕಗಳನ್ನು ನೋಡಿರಲಿಲ್ಲ, ಈಚೆಗೆ ಓದಿದೆ, ನೋಡಬೇಕಾದ ಮನುಷ್ಯರು ಎಂದರು. ಆಗ ಸಾಹೇಬ್ರು ಹೇಳ್ತಾ ಇದ್ದಾರಂತೆ ಇಲ್ಲ, ನಾನು ಆ ಊರಿಗೆ ಹೋಗಿರೋ ಸಮಯದಲ್ಲಿ ಅಥವಾ ನಾನು ಆ ಊರಿಗೆ ಗೋರೂರಿಗೆ ಹೋಗಿದ್ನಲ್ಲ, ಅಷ್ಟೊತ್ತಿಗೆ ನಾನು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಬರೆದಿರುವಂತಹ ಪುಸ್ತಕಗಳನ್ನು ಓದಿರಲಿಲ್ಲ, ನನಗೆ ಅವ್ರ ಪುಸ್ತಕಗಳ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಅವರ ಪುಸ್ತಕಗಳನ್ನು ನಾನು ಇತ್ತೀಚೆಗಷ್ಟೇ ಅವುಗಳನ್ನು ಓದಿದ್ದು. ನಿಜವಾಗ್ಲೂ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರನ್ನು ನೋಡಬೇಕಾದಂತಹ ಮನುಷ್ಯರು ಎಂದು ಆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು ಸಾಹೇಬರು ಹೇಳ್ತಾ ಇದ್ದಾರೆ. ನಾನು ಅವರು ನಿಮ್ಮೆದುರಿನಲ್ಲಿ ಈಗ ಬಂದರೆ ಏನು ಮಾಡುತ್ತೀರಿ ಎಂದು ಕೇಳಿದೆ. ನಾನು ಅಂತಂದರೆ ಲೇಖಕರಾದಂತಹ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವ್ರು ಹೇಳ್ತಾ ಇದ್ದಾರಂತೆ, ಹಾಗಾದರೆ ನಿಮ್ಮ ಮುಂದೆ ಹೀಗೇನಾದರೂ ಆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರೇನಾದರೂ ಬಂದು ನಿಂತ್ಕೊಂಡ್ರೆ ನೀವು ಅವ್ರನ್ನ ಏನು ಮಾಡ್ತೀರಾ ಅಂತ ಸಾಹೇಬರನ್ನ ಕೇಳ್ತಾ ಇದ್ದಾರಂತೆ. ಆಗ ಸಾಹೇಬರು ಮಾಡುವುದೇನು, ಅತ್ಯಂತ ಸಂತೋಷದಿಂದ ಆಲಿಂಗನ ಮಾಡಿಕೊಳ್ಳುತ್ತೇನೆ ಎಂದರು. ಅಂದರೆ ಸಾಹೇಬರು ಹೇಳ್ತಾ ಇದ್ದಾರಂತೆ ಮಾಡೋದೇನು, ಒಂದು ವೇಳೆ ಏನಾದರೂ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರೇನಾದರೂ ಬಂದರೆ ನನ್ನ ಎದುರಿಗೆ ಬಂದರೆ ಅವರನ್ನು ತುಂಬ ಸಂತೋಷದಿಂದ ಆಲಿಂಗನ ಮಾಡಿಕೊಳ್ಳುತ್ತೇನೆ, ಅಂದರೆ ಅವ್ರನ್ನ ಹಗ್ ಮಾಡಿಕೊಳ್ತೀನಿ ಅಂತ ಸಾಹೇಬರು ಲೇಖಕರಾದಂಥ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವ್ರಿಗೆ ಹೇಳ್ತಾ ಇದ್ದಾರೆ. ನೋಡಿ ಮಕ್ಕಳ, ಈ ಚಿತ್ರದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಆಲಿಂಗನ ಅಂತಂದರೆ ಹಗ್ ಮಾಡ್ಕೊಳ್ತಾ ಇರುವಂಥದ್ದು. ಅಂದರೆ ಒಬ್ಬ ಮುಸಲ್ಮಾನ ವ್ಯಕ್ತಿ ಹಾಗೂ ಒಬ್ಬ ಹಿಂದೂ ವ್ಯಕ್ತಿ, ಅಂದರೆ ಇಲ್ಲಿ ಮುಸಲ್ಮಾನ ವ್ಯಕ್ತಿ ಅಂದರೆ ಈ ಗದ್ಯದಲ್ಲಿ ಬರುವಂತಹ ಒಬ್ಬ ಸಾಹೇಬ ಮುಸಲ್ಮಾನ ವ್ಯಕ್ತಿ, ಹಾಗೂ ಇಲ್ಲಿ ಹಿಂದೂ ವ್ಯಕ್ತಿ ಅಂದರೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ಇವರಿಬ್ಬರೂ ಸಹ ಒಬ್ಬರನ್ನೊಬ್ಬರು ಏನು ಮಾಡ್ಕೊಂಡಿದ್ದಾರೆ ಆಲಿಂಗನ. ನೋಡಿ ಇಲ್ಲಿ ಹಾಸನ ಜಿಲ್ಲೆ ಹತ್ರ ಇರುವಂತಹ ಗೋರೂರು ಗ್ರಾಮದ ಬಗ್ಗೆ ನಾವಿಷ್ಟೊತ್ತು ಮಾತಾಡಿದ್ವಿ. ಇದಿಷ್ಟು ಈ ಪ್ಯಾರಾದಲ್ಲಿ ಬರುವಂತಹ ವ್ಯಾಕರಣ ಅಂಶ ಏನಪ್ಪ ಅಂತಂದರೆ, ನೋಡಿ ಮಕ್ಕಳೇ, ಈ ಪ್ಯಾರಾದಲ್ಲಿ ಆಸನಕ್ಕೆ ಮತ್ತು ವೇಳೆಗೆ ಈಚೆಗೆ ಅನ್ನುವಂತಹ ಪದಗಳು ಚತುರ್ಥಿ ವಿಭಕ್ತಿಗೆ ಉದಾಹರಣೆಯಾಗಿದೆ. ಚತುರ್ಥಿ ವಿಭಕ್ತಿ ನಿಮಗೆ ಗೊತ್ತಿದೆ, ವಿಭಕ್ತಿ ಪ್ರತ್ಯಯಗಳಲ್ಲಿ ಒಂದು. ಹಾಗೆಯೇ ಅತ್ಯಂತ ಪದ ಸಹ ನಿಮಗೆ ಬಿಡಿಸಿ ಬರೆದಾಗ ಅತಿ ಪ್ಲಸ್ ಅಂತ ಅತ್ಯಂತ, ಇದು ಎಂಡ್ ಸಂಧಿಗೆ ಉದಾಹರಣೆಯಾಗಿದೆ. ಎಂಡ್ ಸಂಧಿ ಅಂದರೆ ನಾನು ಈಗಾಗಲೇ ನಿಮಗೆ ಹೇಳಿರ್ತೀವಿ ಹಿಂದಿನ ಕ್ಲಾಸಲ್ಲಿ, ಏನಪ್ಪ ಅಂದರೆ
ಯ ರ ಲ ವ ಅನ್ನುವಂತಹ ಅಕ್ಷರಗಳನ್ನು ಎಣ್ ಅಕ್ಷರಗಳು ಅಂತ ಹೇಳಿ ಕರಿತೀವಿ. ಅಂದರೆ ಸಂಧಿಯಾಗುವಾಗ ಎಣ್ ಅಕ್ಷರಗಳಲ್ಲಿ ಯಾವುದಾದರೂ ಒಂದು ಅಕ್ಷರ ಆದೇಶವಾಗಿ ಬರುವುದನ್ನೇ ಏನೆಂದು ಕರೆಯುತ್ತೇವೆ, ಎಣ್ ಸಂಧಿ ಎಂದು ಕರೆಯುತ್ತೇವೆ. ಇದಿಷ್ಟು ಈ ಪಾರದಲ್ಲಿ ಬರುವಂತಹ ವ್ಯಾಕರಣ ಅಂಶ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪಾರದಲ್ಲಿ ನಾನೇ ಆ ಪ್ರಾಣಿ ಎಂದೇ. ಸೊ ಇಲ್ಲಿ ನಾನೇ ಅಂತಂದರೆ ಇಲ್ಲಿ ಯಾರಂದರೆ ಗೋರೂರ್ ರಾಮಸ್ವಾಮಿ ಅಯ್ಯಂಗಾರ್ ಅವರೇ ಹೇಳ್ತಾ ಇದ್ದಾರೆ. ಯಾರಿಗೆ ಹೇಳ್ತಾ ಇದ್ದಾರೆ? ಸಾಹೇಬರಿಗೆ. ನಾನೇ ಆ ಪ್ರಾಣಿ, ಪ್ರಾಣಿ ಅಂದರೆ ಆ ಜೀವಿ. ಅಂದರೆ ನೀವು ಇಷ್ಟೊತ್ತು ಹೇಳ್ತಾ ಇದ್ರಲ್ಲ ಗೋರೂರವರ ಬಗ್ಗೆ, ನೀವು ಹೇಳ್ತಾ ಇರುವಂತಹ ಪ್ರಾಣಿ, ನೀವು ಹೇಳ್ತಾ ಇರುವಂತಹ ಜೀವಿ ಬೇರೆ ಯಾರು ಅಲ್ಲ, ಅದು ನಾನೇ ಅಂತ ಹೇಳ್ತಾ ಇದ್ದಾರೆ. ಸಾಹೇಬರು ನಿಜವಾಗಿಯೂ ನನ್ನನ್ನು ಆಲಿಂಗಿಸಿಕೊಂಡು ಬಿಟ್ಟರು. ಅವರು ಹೇಳಿದಾಗ ನಿಜವಾಗ್ಲೂ ಆ ಮುಸಲ್ಮಾನ ಸಾಹೇಬರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವ್ರನ್ನ ಏನು ಮಾಡಿದ್ರಂತೆ, ಅಗ್ ಮಾಡ್ಕೊಂಡ್ರಂತೆ. ಇವತ್ತೇ ಸುದಿನ, ದೇವರ ದಯೆ, ನಾವಿಬ್ಬರೂ ಸೇರಿದೆವು. ಇವತ್ತೇ ಸುದಿನ ಅಂದರೆ ಒಳ್ಳೆಯ ದಿನ, ಆ ದೇವ್ರ ದಯೆಯಿಂದ ಇವತ್ತು ನಾನು ನಿಮ್ಮನ್ನ ನೋಡೋ ಹಾಗಾಯಿತು. ನಾವಿಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಭೇಟಿ ಆದ್ವಿ. ಪುನಃ ನಮ್ಮನ್ನು ಸೇರಿಸುವ ಕೃಪೆಯನ್ನು ಆತನು ಮತ್ತಾವ ದಿನ ಮಾಡುತ್ತಾನೆಯೋ ಎಂದರು. ಇವತ್ತು ನಿಜವಾಗ್ಲೂ ನಮ್ಮ ಪಾಲಿಗೆ ಇದು ಒಳ್ಳೆ ದಿನ, ಆ ದೇವ್ರು ನಮ್ಮನ್ನು ಸೇರಿಸಿದ್ದಾನೆ, ಮತ್ತೆ ಯಾವತ್ತು ಆ ದೇವರು ನಮ್ಮಿಬ್ಬರನ್ನ ಭೇಟಿ ಮಾಡಿಸ್ತಾನೋ ಅಂತ ಸಾಹೇಬರು ಗೋರೂರವರಿಗೆ ಹೇಳುತ್ತಿದ್ದಾರೆ. ನನಗೆ ಆ ಸಾಹೇಬರು ನಾನು ಅನೇಕ ಶತಮಾನಗಳಿಂದ ಜನ್ಮ ಜನ್ಮಗಳಲ್ಲಿ ಮಿತ್ರರಾಗಿದ್ದವರು ಎಂಬ ಭಾವನೆಯುಂಟಾಯಿತು. ನನಗೆ ಅಂದರೆ ಇಲ್ಲಿ ಲೇಖಕರಾದಂತಹ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ರವರಿಗೆ, ಅವ್ರಿಗೆ ಆ ಮುಸಲ್ಮಾನ ಸಾಹೇಬರು ಎಷ್ಟೋ ಶತಮಾನಗಳಿಂದ, ಎಷ್ಟೋ ವರ್ಷಗಳಿಂದ ಜನ್ಮ ಜನ್ಮಗಳಲ್ಲಿ ಅವ್ರು ನನಗೆ ಸ್ನೇಹಿತರಾಗಿದ್ರೋ ಏನೋ ಅನ್ನುವಂತಹ ಭಾವನೆ ಅವ್ರ ಮನಸ್ಸಲ್ಲಿ ಬರ್ತಾ ಇದೆಯಂತೆ. ಮುಂದಲ ಬಸ್ ನಿಲ್ದಾಣದಲ್ಲಿ ನನಗೆ ನಮಸ್ಕರಿಸಿ ನನ್ನಿಂದ ಬೀಳ್ಕೊಂಡು ಹೊರಟು ಹೋದರು. ಅವರು ಮುಂದಿನ ಬಸ್ ನಿಲ್ದಾಣದಲ್ಲಿ ಅಂದರೆ ಮುಂದೆ ಬಸ್ ಸ್ಟಾಪಲ್ಲಿ ಆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ನನಗೆ ಅಂದರೆ ಅವರ ಗೋರೂರು ಅವರಿಗೆ ನಮಸ್ಕಾರವನ್ನು ಮಾಡಿ ಅವರಿಂದ ಬೀಳ್ಕೊಂಡು ಅಂದರೆ ಸರಿ ನಾನು ಬರ್ತೀನಿ ಮತ್ತೆ ಯಾವಾಗಲಾದರೂ ಭೇಟಿ ಆಗೋಣ ಅಂತ ಹೇಳಿ ಅವರು ಬಸ್ಸಿಂದ ಹಿಡಿದು ಹೊರಟೋದ್ರಂತೆ. ನನ್ನ ಜೊತೆ ಪ್ರಯಾಣ ಮಾಡಿ ಬಂದ ಒಂದು ಸುಗಂಧ ಇದ್ದಕ್ಕಿದ್ದಂತೆ ಮರೆಯಾದಂತೆ ಭಾಸವಾಯಿತು. ನನ್ನ ಜೊತೆ ಅಂದರೆ ನನ್ನ ಅಂದರೆ ಲೇಖಕರಾದಂಥ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರಿಗೆ, ಇಷ್ಟೊತ್ತು ಅವ್ರ ಜೊತೆ ಬಸ್ನಲ್ಲಿ ಪ್ರಯಾಣ ಮಾಡಿದಂತಹ ಮುಸಲ್ಮಾನ ವ್ಯಕ್ತಿ ಅವರು ಬಸ್ನಿಂದ ಇಳಿದ್ರು ಹೊರಟೋದ್ರಲ್ವ, ಆ ಮುಸಲ್ಮಾನ ಸಾಹೇಬರು ಅವರು ಹೋದ್ಮೇಲೆ ಇಷ್ಟೊತ್ತು ನನ್ನ ಜೊತೆ ಇದ್ದಂತಹ ಒಂದು ಸುಗಂಧ ಸುವಾಸನೆ ಇರುವಂತಹ ಸುಗಂಧ ಇದಕ್ಕಿದ್ದಂತೆ ಮರೆಯಾಗೋಯ್ತು, ಇದಕ್ಕಿದ್ದಂತೆ ಕಾಣಿಸ್ತಾ ಇಲ್ಲ ಅನ್ನೋ ರೀತಿಯಾಗಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರಿಗೆ ಅವ್ರ ಬಗ್ಗೆ ಭಾವನೆ ಅವ್ರ ಬಗ್ಗೆ ಆ ಫೀಲ್ ಆಗ್ತಾ ಇತ್ತಂತೆ. ಯಾರ ಬಗ್ಗೆ? ಆ ಮುಸಲ್ಮಾನ ಸಾಹೇಬರವರ ಬಗ್ಗೆ. ಇದಿಷ್ಟು ಈ ಒಂದು ಕನ್ನಡ ಮೌಲ್ವಿ ಅನ್ನುವಂತಹ ಗದ್ಯ ಭಾಗ. ಈ ಒಂದು ಪಾರದಲ್ಲಿ ಬರುವಂತಹ ವ್ಯಾಕರಣಾಂಶ ಕೃಪೆಯನ್ನು, ಕೃಪೆ ಪ್ಲಸ್ ಅನ್ನು ಕೃಪೆಯನ್ನು ಅನ್ನುವಂತಹ ಪದವನ್ನು ಸೇರಿಸಿ ಬರೆದಾಗ ಯಕಾರಾಗಮ ಸಂಧಿಗೆ ಉದಾಹರಣೆ. ಹಾಗೆಯೇ ನಾನು ನನಗೆ ಅನ್ನುವಂತಹ ಪದಗಳು ಸರ್ವನಾಮಕ್ಕೆ ಉದಾಹರಣೆ. ಜನ್ಮ ಜನ್ಮ ಅನ್ನುವಂಥದ್ದು ದ್ವಿರುಕ್ತಿಗೆ ಉದಾಹರಣೆಯಾಗಿದೆ. ಹಾಗೆಯೇ ಜನ್ಮ ಪದದ ತದ್ಭವ ರೂಪ ಜನುಮ, ಹಾಗೆಯೇ ಪ್ರಯಾಣ ಪದಕ್ಕೆ ತದ್ಭವ ರೂಪ ಪಯಣ, ಪ್ರಯಾಣ ಪಯಾಣ. ಇದಿಷ್ಟು ಸಹ ಈ ಒಂದು ಗದ್ಯದಲ್ಲಿ ಬರುವಂತಹ ವ್ಯಾಕರಣಾಂಶವಾಗಿದೆ. ಸೊ ವಿದ್ಯಾರ್ಥಿಗಳೇ, ನಿಮ್ಗೆ ಈಗಾಗಲೇ ಕನ್ನಡ ಮೌಲ್ವಿ ಗದ್ಯವನ್ನು ಅಧ್ಯಯನ ಮಾಡ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ನಿಮಗೆ ಈಗಾಗಲೇ ಹಿಂದಿನ ಕ್ಲಾಸಲ್ಲಿ ನಾನೊಂದು 5 ಕ್ವೆಶನ್ಸ್ ಕೇಳಿದ್ದೆ, ಅದಕ್ಕೆ ಆನ್ಸರ್ಸು ನೀವು ಬರೆದಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮ್ಗೊಂದು ಕೆಲವೊಂದು ಪ್ರಶ್ನೆಗಳನ್ನು ಹೋಮ್ವರ್ಕ್ಗೆ ಕೊಡ್ತಾ ಇದ್ದೀನಿ. ಈ ಪ್ರಶ್ನೆಗಳಿಗೆ ನೀವು ತಪ್ಪದೇ ಉತ್ತರವನ್ನು ಬರೆಯಬೇಕು. ನೋಡಿ, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಮೌಲ್ವಿ ಹಿಡಿದಿದ್ದ ಕನ್ನಡದ ಪುಸ್ತಕ ಯಾವುದು? ಎರಡನೇ ಪ್ರಶ್ನೆ, ಯಕ್ಷಗಾನದ ಪಾತ್ರಧಾರಿ ಸಾಹೇಬನು ಏನೆಂದು ಹೆಸರಾಗಿದ್ದನು? ಮೂರನೇ ಪ್ರಶ್ನೆ, ಕನ್ನಡ ಮೌಲ್ವಿಯ ವೃತ್ತಿ ಯಾವುದು? ನಾಲ್ಕನೇ ಪ್ರಶ್ನೆ, ಡಿ ವಿ ಜಿ ಅವರ ಯಾವ ಕೃತಿ ಮೌಲ್ವಿಯ ಬಾಯಿಗೆ ಪೂರ್ತಿ ಬರುತ್ತಿತ್ತು? ಈ ನಾಲ್ಕು ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನೆಕ್ಸ್ಟ್ ನೋಡಿ, ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಅಂದರೆ ಈ 3 ಪ್ರಶ್ನೆಗೆ ನೀವು 3-4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು ಮಕ್ಕಳೇ. ಮೊದಲನೇ ಪ್ರಶ್ನೆ, ಕನ್ನಡ ಮೌಲ್ವಿಯ ವೇಷಭೂಷಣ ಹೇಗಿತ್ತು?
ಎರಡನೇ ಪ್ರಶ್ನೆ, ಮೌಲ್ವಿಯ ವಿದ್ಯಾಭ್ಯಾಸ ಹೇಗಾಯಿತು? ಮೂರನೆಯ ಪ್ರಶ್ನೆ, ಹುಸೇನ್ ಕೃಷ್ಣನ ಅಭಿನಯದ ಬಗ್ಗೆ ತಿಳಿಸಿ. ಇದಿಷ್ಟು ಸಹ ನಿಮಗೆ ಗೃಹಪಾಠಕ್ಕೆ ನೀಡಿರುವಂತಹ ಪ್ರಶ್ನೆಗಳು. ಧನ್ಯವಾದಗಳು.